ದಿಕ್ಕೇ ತೋಚದಾದ ಜನಸ್ನೇಹಿ ಆಶ್ರಮ ಅಂದು ಅಳಿವಿನ ಅಂಚಿನಲ್ಲಿತ್ತು. ಆಶ್ರಮ ಮುಚ್ಚುವ ಹಂತ ತಲುಪಿತ್ತು. ನೂರಾರು ಜನರ ಕಣ್ಣೀರ ನೋವನ್ನು ಜನಸಾಮಾನ್ಯರ ಮುಂದಿಟ್ಟಿತ್ತು ಜನಸ್ನೇಹಿ ತಂಡ. ಸಾಕಷ್ಟು ದೊಡ್ಡ ಕಷ್ಟದಲ್ಲಿ ನಾನು ಸಿಲುಕಿದ್ದೀನಿ ಇವತ್ತು. ಇಷ್ಟು ಜನರನ್ನ ಅವ್ರೇನಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ನಂಗೆ ಗೊತ್ತಿಲ್ಲ. ಸೂರ್ಯ ಚಂದ್ರ ಇರೋವರೆಗೂ ನಾವು ಮಾಡೋ ಕೆಲಸ ಶಾಶ್ವತವಾಗಿರ್ಬೇಕು ಅಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಲೇಬೇಕು. ಬೆಳೆಯುವ ಬಳ್ಳಿಗೆ ಆಸರೆಯಾದ ಜನಸಾಮಾನ್ಯರು ಬಯಸಿದ್ದೊಂದೇ, ಜನಸ್ನೇಹಿ ಬೆಳೆದು ಹೆಮ್ಮರವಾದರೆ ಮುಂದೆ ಸಾವಿರಾರು ಜನರಿಗೆ ನೆರಳಾಗುತ್ತದೆ. ಹೌದು, ತಮ್ಮ ಕಷ್ಟ ನೋವುಗಳ ನಡುವೆಯೂ ನಿರಾಶ್ರಿತರ ಕಣ್ಣೀರ ಒರೆಸಲು ನೀವು ಜೊತೆಯಾದೆ. ನಂಬಿಕೆ ಇಟ್ಟು ಒಂದೊಂದು ರೂಪಾಯಿ ನೀಡಿ ನಿರಾಶ್ರಿತರ ನೆಮ್ಮದಿಯ ಸೂರಿಗೆ ನೀವು ಕಾರಣರಾದ್ರಿ. ಮುಂದೇನಾಯ್ತು? ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಗೆ ಲೋಭವೇಕೆ, ಅಮ್ಮ ಹಚ್ಚಿದ ಒಲೆಗು ವಾಸ್ತು ಬೇಕೆ. ಟೀಕೆ ಟಿಪ್ಪಣಿ, ನೆಗೆಟಿವ್ ಕಾಮೆಂಟ್, ಅರ್ಥವಿಲ್ಲದ ಪ್ರಶ್ನೆಗಳು ಎಲ್ಲವನ್ನೂ ಎದುರಿಸಿದ್ವಿ. ಮೌನವಾಗಿ ಒಳ್ಳೆಯ ಕೆಲಸ ಮಾತ್ರ ಮುಂದುವರೆಸಿದ್ವಿ. ರಾತ್ರಿ ಹಗಲೆನ್ನದೆ ಶ್ರಮಿಸಿದ್ವಿ. ಜನಸಾಮಾನ್ಯರು ಉಳಿಸಿ ನಮ್ಮ ಕೈ ಹಿಡಿದ ಜನಸ್ನೇಹಿ ಸಂಸ್ಥೆ ಮುಂದೆ ಏನೆಲ್ಲ ಮಾಡ್ತಿದೆ? ತಾವೆಲ್ಲ ನಿಂತು ಅವ್ರನ್ನ ಸ್ವಾಗತಿಸಿದ ರೀತಿ, ಅವರಿಗೆ ತೋರಿಸದಂತ ಪ್ರೀತಿ ರೀತಿ ನೋಡಿದ್ರೆ, ಅವ್ರು ಎಷ್ಟು ಜನನ ಇಲ್ಲಿ ಗೆದ್ದಿದ್ದಾರೆ, ಗೆಲ್ಲೋದಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಎತ್ತಿ ಹೇಳುತ್ತೆ. ಜನಸಾಮಾನ್ಯ ಕೊಟ್ಟ ಹಣದ ಪ್ರತಿಫಲ ಹಾಗೂ ಯೋಜನೆ. ನೆಲಮಂಗಲದ ಈ ಪ್ರಕೃತಿಯ ಮಡಿಲಲ್ಲಿ ನಿರ್ಮಾಣವಾಗ್ತಿದೆ ಜನಸ್ನೇಹಿ ಸ್ವರ್ಗ. ದಿಕ್ಕಿಲ್ಲದ ಸಾವಿರಾರು ಜನರ ನೆಮ್ಮದಿಯ ನಿಟ್ಟುಸಿರು ಬಿಡಲು ಹಾಗೂ ಬಡ ಕೂಲಿ ಕಾರ್ಮಿಕ ಮಕ್ಕಳ ಉಚಿತ ಊಟ ವಸತಿ ಆರೈಕೆಗಾಗಿ ಸಿದ್ಧವಾಗ್ತಿದೆ ಜನಸ್ನೇಹಿ ಆಶ್ರಮ. ಜನಸ್ನೇಹಿ ಆಶ್ರಮದ ಹೆಸರಲ್ಲೇ 4 ಎಕರೆ ಭೂಮಿ ಖರೀದಿ. ಸಮಾಜ ಸೇವೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಈ ಜಾಗ ಮುಡಿಪು. ಈ ಹಣ ಬೇಕು ಅಂತ ಹೇಳಿದ್ದು ನನಗೋಸ್ಕರ ಅಲ್ಲ ಸರ್. ಬೆಂತಟ್ಟವ್ರು ಯಾರು ಇಲ್ಲದೆ ರೋಡಲ್ಲಿ ಪ್ರತಿಭಾವಂತ ಮಕ್ಕಳು ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಯಾರಾದರೂ ಸ್ವಲ್ಪ ಪ್ರೋತ್ಸಾಹ ಕೊಡೋರು ಆ ಮಕ್ಕಳಿಗೆ ಸಿಕ್ಕಿದ್ರು, ನಾಳೆ ಇದೇ ರಾಜ್ಯಕ್ಕೆ ಇದೇ ದೇಶಕ್ಕೆ ಬಹಳ ದೊಡ್ಡ ಕ್ರೀಡಾಪಟುಗಳಾಗಿ ಸೇವೆ ಸಲ್ಲಿಸ್ತಾರನ್ನೋ ನಂಬಿಕೆ ನಂತ. ಸರ್ಕಾರವಾಗಲಿ ಗಣ್ಯ ವ್ಯಕ್ತಿಗಳಾಗಲಿ ಉಚಿತವಾಗಿ ನೀಡಿದ ಜಾಗವಲ್ಲ. ಬಡವನ ಹೃದಯ ಶ್ರೀಮಂತಿಕೆಯ ಬೆವರಿನ ಹನಿಯ ಒಂದೊಂದು ರೂಪಾಯಿಯ ಪ್ರತಿಫಲದಿಂದ ಪಡೆದ ಪುಣ್ಯಭೂಮಿ. ಸೂರ್ಯ ಚಂದ್ರರಿರುವವರೆಗೂ ಜನಸಾಮಾನ್ಯನೇ ಇದರೊಡೆಯ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನು ಮುಂದೆ. ಶಿಕ್ಷಣ ಸಾಮ್ರಾಜ್ಯದ ಜವಾಬ್ದಾರಿ ಹೊರಲು ಸಿದ್ಧವಾಗ್ತಿದೆ ಜನಸ್ನೇಹಿ ಸಂಸ್ಥೆ. ಶಿಕ್ಷಣಕ್ಕೆ ಮೊದಲ ಆದ್ಯತೆಯೆಡೆಗೆ ಜನಸ್ನೇಹಿ ನಡೆ. ಓದಲು ಆಸಕ್ತಿ ಇರುವ ಬಡ ಕೂಲಿ ಕಾರ್ಮಿಕ ಹಾಗೂ ವಲಸೆ ಕಾರ್ಮಿಕ ಮಕ್ಕಳ ಉಚಿತ ಶಿಕ್ಷಣ ನೀಡಲು ಸಿದ್ಧವಾಗ್ತಿದೆ ಜನಸ್ನೇಹಿ ಸಂಸ್ಥೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. 1ರಿಂದ 10ನೇ ತರಗತಿವರೆಗೂ ಉಚಿತ ಊಟ ವಸತಿ ಶಿಕ್ಷಣ. ನಿರಾಶ್ರಿತರ ರಕ್ಷಣೆಗೆ ಧರ್ಮಶನೇಶ್ವರ. ಬಡವನ ಮಕ್ಕಳ ಕಾವಲುಗಾರ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆಯಲು ಸಿದ್ಧವಾಗ್ತಿದೆ ಜನಸ್ನೇಹಿ ಧರ್ಮಕ್ಷೇತ್ರ. ಇಲ್ಲಿ ದೇವರ ಪೂಜೆ ಮಾಡ್ತಾರೆ, ಅದಕ್ಕಿಂತ ಕೂಡ ಜನಗಳ ಸೇವೆ ಮಾಡ್ತಾರಲ್ಲ, ಅದು ದೊಡ್ಡ ಸೇವೆ ಅಂತ ಹೇಳಬೇಕು. ಅದು ದೇವರಿಗೆ ಪ್ರಿಯವಾಗುವಂತಹ ಕಾರ್ಯ. ಸಂಸ್ಥಾಪಕ ಅಧ್ಯಕ್ಷ ಯೋಗೇಂದ್ರ ಅವರು, ಅವ್ರ ಹೆಸರು ಜನಸ್ನೇಹಿ ಯೋಗೀಶ್ ಅಂತಲೇ ಹೆಸರು ಬಂದಿದೆ ಅವರಿಗೆ.
ಒಳ್ಳೆಯದಾಗಲಿ ಎಂದು ನೀವು ನೀಡಿರುವ ಒಂದೊಂದು ರೂಪಾಯಿ ಇಂದು ಒಂದೊಂದು ಜೀವಗಳ ಜೀವನವ ಬೆಳಗಲು ಸಿದ್ಧವಾಗ್ತಿದೆ. ನಿರ್ಗತಿಕರ ಬಡ ಮಕ್ಕಳ ಜೀವನಕ್ಕೆ ಭದ್ರ ಬುನಾದಿಯಾಗಲು ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ರಾತ್ರಿ ಹಗಲೆನ್ನದೆ ಜನಸಾಮಾನ್ಯರ ನಂಬಿಕೆ ಉಳಿಸಿಕೊಂಡು ಜನಮಾನಸದಲ್ಲಿ ಎಂದೂ ಚಿರಾಯುವಾಗಿರುವಂತಿರಲು ಶ್ರಮಿಸುತ್ತಿದೆ ಜನಸ್ನೇಹಿ ಯೋಗೀಶ್ ಹಾಗೂ ತಂಡ. ಅವನೇನೋ ಒಂದು ಮನ್ಸು ಮಾಡಿದಾನೆ ನೋಡೋಣ, ಮನುಷ್ಯನ ಮುಖ ನೋಡಿ ಅಳಿಯೋಕ್ಕಾಗಲ್ಲ, ಕೊಡಿ ಅವ್ನು ಮಾಡುವಷ್ಟು ದಿವಸ ಮಾಡಲಿ, ಮಾಡಲಿಲ್ಲ ಅಂದ್ರೆ ಬಿಟ್ಟೋದ್ರು ಜಾಗ ನಮ್ದೆ ಅಲ್ವ, ಕೊಡಿ ನೋಡೋಣ ಅಂತೇಳಿ ಇಬ್ರು ಮಾತಾಡ್ಕೊಂಡು ಕೊಟ್ವಿ. ನಿಜವಾಗ್ಲೂ ಅವತ್ತು ಕೊಟ್ಟಿದ್ದಕ್ಕೆ ನನ್ನ ಸ್ವರ್ಗ ನಿರಾಶ್ರಿತರ ಸ್ವರ್ಗನೇ ನಿಜವಾಗ್ಲೂ ಮಾಡಿದ್ದಾನೆ. ನಮ್ಮ ಬೆನ್ನನು ಒಮ್ಮೆ ತಟ್ಟಿ ಬಿಟ್ಟರೆ ಬಾನಿಗೂನು ಏಣಿಯನ್ನು ಹಾಕು ಜೀವಿ ನೋಡಿ ನಾವು ನಿಮ್ಮ ಅಕ್ಕರೆ ಈಗ ನಮಗೆ ಸಿಕ್ಕರೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಹಿಡಿಯುತ್ತೀವಿ ಇನ್ನು ನಾವು ಸಹಾಯ ಮಾಡಿ ನಮಗೆ ಸ್ಪಂದಿಸಿದ ನಿಮಗೆ ನಾನು ಮಂಡಿಯೂರಿ ನಮಸ್ಕರಿಸಿ ಹೇಳುತ್ತಿದ್ದೇನೆ ಧನ್ಯವಾದಗಳು ಮಹಾಜನತೆ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ನೆರವು ನೀಡಬೇಕು ನಮಗೆ ಸಾಧ್ಯವಾದರೆ, ನೋವನೆಂದು ನೀಡಬಾರದು. ಸ್ನೇಹ ಪ್ರೀತಿ ಗಳಿಸಬೇಕು ಇಷ್ಟವಾದರೆ, ದ್ವೇಷದಿಂದ ಏನು ಆಗದು. ಹಾರ್ಟ್ ಬೀಟಿದು ಒಂದೇ ಆಗಲಿ, ಕೈಗೆ ಕೈ ಸೇರಿ ಸೇರಿ ನಾದ ಹೊಮ್ಮಲಿ.